ಅನ್ನದುರ್ಗದಲ್ಲಿ ರೂಪುಗೊಂಡಂತಹ ಸಂವಿಧಾನದ ಅದರ ಆಶಯಗಳು ಈ 75 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಸಕಲ ಆಗಿದೆಯವ ಜನತೆ ಹಕ್ಕುಗಳು ಉಳಿಲಿಕ್ಕೆ ಇವತ್ತು ಬಹಳ ಸಂಕಷ್ಟ ಪರಿಸ್ಥಿತಿ ಇರತಕ್ಕಂತ ಪರಿಸ್ಥಿತಿ ಇದೆ. ಇವತ್ತು ಇವತ್ತು ಹಲವಾರು ಸವಾಲುಗಳನ್ನು ದೇಶದ ಜನತೆ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಬೇರೆ ಜನರು ತಮ್ಮ ಹಕ್ಕುಗಳನ್ನ ಕಳ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯದ ಚಳವಳಿಯ ಪರಂಪರೆಯನ್ನು ಮೆಲುಕು ಹಾಕ್ತಕ್ಕಂಥ ಅಗತ್ಯ ಕೂಡ ಇದೆ. ಹಾಗಾದ್ರೆ ಅದರ ಆಶಯಗಳು ಕೂಡ ಬಗ್ಗೆ ಕೂಡ ನಾವು ಮಾತಾಡ್ಕೊಳ್ಳುವಂತ ಅಗತ್ಯ ಕೂಡ ಇದೆ. ಈ ಸಂದರ್ಭದಲ್ಲಿ ಆಯ್ನಲ್ಲಿ ಇವತ್ತು ಇವತ್ತಿನ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಜಿಲ್ಲಾ ಸಮಿತಿ ಹಾಗೂ ರಾಮನಗರ ಜಿಲ್ಲಾ ಸಮಿತಿಗಳು ಜಂಟಿಯಾಗಿ ಇವತ್ತು 75ನೇ ಸ್ವಾತಂತ್ರ್ಯಾಚರಣೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ಎಲ್ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಅವರಿಗೆ ಸಮ್ಮಿಲಿತವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿ ವ್ಯಕ್ತಿಪರ ಚಿಂತಕರಾಗಿರ್ತಕ್ಕಂಥ ಶ್ರೀಯುತ ವಿ ಪಿ ಎಣ್ಣನ ಅವರು ಬಂದಿದ್ದಾರೆ. ಅವರು ಕೂಡ ಸಮ್ಮಿಲಿತವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಿಐಪಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಲ್ಲಿ ಮೀನಾಕ್ಷಿ ಸುಂದರಮ್ ಅವರು ಬಂದಿದ್ದಾರೆ. ಅವರು ಕೂಡ ಸಮ್ಮಿಲಿತವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಕಲಿತ ಸಿಐಪಿನ ರಾಷ್ಟ್ರೀಯ ಮುಖಂಡರು ಮತ್ತು ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಮ್ಮ ಕೆ ಎನ್ ಉಮೇಶ್ ಬಂದಿದ್ದಾರೆ. ಅವರು ಕೂಡ ತಮಿಳುಪವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಅದೇ ಸಿಐಪಿನ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ತಮ್ಮ ಕೆ ಪ್ರಕಾಶ್ ಬಂದಿದ್ದಾರೆ. ಅವರು ಕೂಡ ತಮಿಳುಪವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಿಐಪಿನ ರಾಜ್ಯ ಉಪಾಧ್ಯಕ್ಷರು ಹಾಗೂ ಉತ್ತರ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮ ಎಚ್ ಎನ್ ಗೋಪಾಲಗೌಡ ಬಂದಿದ್ದಾರೆ. ಅವರು ಕೂಡ ಸಂಬಂಧಿತವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಕೃಷಿ ಕುಲಕರ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮ ನಿತ್ಯಾನಂದ ಸ್ವಾಮಿ ಇರ್ತಿದ್ದಾರೆ. ಅವರು ಕೂಡ ಸಂಬಂಧಿತವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಅದೇ ಕೃಷಿ ಕುಲಕರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಮ್ಮ ಚಂದ್ರಪ್ರಸ್ಥರು ಬಂದಿದ್ದಾರೆ. ಅವರು ಕೂಡ ಸಂಬಂಧಿತವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಹಾಗೆಯೇ ಸಿಐಟಿನ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಮತ್ತು ರಾಮನಗರ ಜಿಲ್ಲೆಯ ಮುಖಂಡ ಆಗಿರ್ತಕ್ಕಂಥ ತಮ್ಮ ಪ್ರತಾಪ್ ಸಿಂಹ, ತಮ್ಮ ಲಿಂಗರಾಜು, ತಮ್ಮ ರಾಘವೇಂದ್ರ, ತಮ್ಮ ಮುನಿರಾಜು, ಹಾಗೆಯೇ ಇತರ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರಿಗೂ, ಬೇರೆ ಬೇರೆ ಕಾರ್ಖಾನೆಯ ಎಲ್ಲ ಮುಖಂಡರಿಗೂ, ವಿವಿಧ ಸಂಘಟನೆಗಳ ಬೇರೆ ಬೇರೆ ಯೋಗ ಸಂಘಟನೆಗಳ ವಿದ್ಯಾರ್ಥಿಯಾಗಬಹುದು, ಅದೇ ರೀತಿ ಮಹಿಳಾ ಸಂಘಟನೆ ಆಗಬಹುದು, ಇವರು ಕೂಡ ಎಲ್ಲ ಸಂಘಟನೆಗಳ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಿಐಟಿಯಿಂದ ಉತ್ಪತ್ತಿಯಾದಂತಹ